ನಮ್ಮ ಯಜಮಾನ್ರಿಗೊಂದು ಕೆಲಸ ಕೊಡೋದ್ ಬೇಡ್ವಾ? ಹಾಳಾಗೋಗ್ಲಿ, ಈ ಮನೆ ಸಂಭಾಳಿಸೋ ಬುದ್ಧಿನಾದ್ರೂ ಕೊಡೋದ್ ಬೇಡ್ವಾ? ಅದು ಹಾಳಾಗೋಗ್ಲಿ, ನಮ್ ಮದ್ವೆ ಆಗಿ 2 ವರ್ಷ ಆಯ್ತು, ನನಗೊಂದ್ ಮಗು ಕರುಣಿಸೋದ್ ಬೇಡ್ವಾ? ನೋಡು, ನೀನ್ ನಿಜವಾಗ್ಲೂ ದೇವ್ರೇ ಆಗಿದ್ರೆ ನನಗೊಂದ್ ಮಗು ಕರುಣಿಸ್ತೀಯ, ಇಲ್ಲಾಂದ್ರೆ ನಿನ್ ಜ್ವರ ಬರುತ್ತೆ. ದೇವ್ರೇ, ವರ ಕೊಡು, ವರ ಕೊಡು, ವರ ಕೊಡು, ವರ ಕೊಡು, ವರ ಕೊಡು. ದೇವ್ರ ನಂಗ್ ವರ ಕೊಟ್ಬಿಟ್ಟ, ಹಾಗಾದ್ರೆ ನಂಗ್ ಮಗು ಆಗುತ್ತೆ. ಓಂ ಶಕ್ತಿ. ಎಲ್ಲ ಒಳ್ಳೇದು ಆಗ್ತಾ ಇದೆ. ಓ ದೇವ್ರಿ, ನಾನ್ ದೇವರಾಗಿದ್ರೆ ನಿಮ್ಮನೆ ಬಾವಿಗೆ ಭಿಕ್ಷೆಗೆ ಹಾಕಬ ಬರ್ತಿದ್ದೆ. ನನ್ನಿಂದ ಏನಾಗ್ಬೇಕು ತಾಯಿ? ನನಗೊಂದು ಮಗು ಕರುಣಿಸಿ. ಪರಮಾತ್ಮ, ನಿಮಗೆ ಮಗು ಬೇಕು ಅಲ್ವಾ? ನೋಡ್ದ, ಇದನ್ನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಒಳ್ಳೆ ಮನಸ್ಸಿಂದ ಇದನ್ನು ತಿನ್ನು. ಆಗ ನಿನಗೆ ಆ ಪರಮಾತ್ಮ ಒಂದು ಗಂಡು ಮಗುನ ದಯಪಾಲಿಸ್ತಾನೆ. ನೀನ್ ಹೇಳ್ದಾಗ ನಮಗೊಂದು ಮಗು ಆದ್ರೆ ಆ ಹುಟ್ಟೋ ಮಗುವಿನ ಅದೃಷ್ಟದಿಂದ ಆದ್ರೂ ನಮ್ಮ ಭಾಗ್ಯದ ಬಾಗಿಲು ತೆರೆಯೋದು. ಆ ಬಾಗಿಲು ಅದ್ ಯಾವಾಗ ತೆರೆಯುತ್ತೋ ಏನೋ. ಏನೋ ತಿನ್ಬಾರ್ದು ತಿನ್ಬಿಟ್ಟಿದ್ದಾಳೆ. ನಿನ್ನ ಆಸೆ ಏನು ಅಂತ ಹೇಳೋ, ಅದನ್ನ ನಾನು ನೆರವೇರಿಸ್ತೀನಿ. ಬೆಟ್ಟದ ಮೇಲೆ ಮನೆ ಮಾಡಿ ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಿ ಆ ಜೋಳಿಗೆಯಲ್ಲಿ ನಮ್ಮ ಮಗುನ್ ತೂಗ್ಬೇಕು. ಅಷ್ಟೇ ಅಲ್ಲಪ್ಪ, ಹುಟ್ಟ ಮಗು ಬೆಟ್ಟದ ಮೇಲೆ ಹುಟ್ಟಬೇಕು. ದೇವ್ರು ಕೊಡ್ತಂಗಿ, ಬೆಟ್ಟದ ಮೇಲೆ ನಾವು ಮರಗಳ ಮಧ್ಯೆ ನಾವು ಮಗು ಹುಟ್ಟಿದ್ರೆ ಹುಟ್ಟಿದ ತಕ್ಷಣನೇ ಮರ ಹತ್ಕೊಂಡ್ಬಿಡುತ್ತಮ್ಮ. ಕುತ್ಕೊಂಡಿದ್ರೆ ನಾನಿಂಗೇನ್ ಕಷ್ಟ, ಮಕ್ಕಳ ಚೇಷ್ಟೆ ಕೋತಿ ಚೇಷ್ಟೆ ಅಂತ ನನಗೂ ಗೊತ್ತು. ನಮ್ಮ ಯಜಮಾನ್ರು ಮರ ಹತ್ತಿ ಅದ್ರ ಜೊತೆ ಆಟ ಆಡ್ತಾ ಇರ್ತಾರೆ. ನೀನ್ ತಲೆ ಕೆಡ್ಸ್ಕೊಬೇಡ, ಆದಷ್ಟು ಬೇಗ ಬೆಟ್ಟದ ಮೇಲೆ ಸೈಟ್ ನೋಡಿ ಮನೆ ಕಟ್ಟಕ್ ಶುರು ಮಾಡು. ನಿಮ್ ತಂಗಿ ಆಸ್ತಿ ನೀವ್ ಇಟ್ಕೊಂಡು ಯಾಕೆ ಅವ್ರು ತೊಂದ್ರೆ ಕೊಡ್ತಾ ಇದೀರಾ? ನೋಡಿ ಸ್ವಾಮಿ, ಇದು ನಮ್ಮ ಕುಟುಂಬ, ನಮ್ಮ ಆಸ್ತಿ. ಈ ಆಸ್ತಿನ ನಾವು ಯಾವಾಗ ಪಾಲ್ ಮಾಡ್ಬೇಕು, ಯಾವಾಗ ಬಿಡ್ಬೇಕು ಅನ್ನೋದು ಈ ಮಹರ್ಷಿಗೆ ಚೆನ್ನಾಗಿ ಗೊತ್ತು. ನೀವು ಮತ್ತೆ ಕೂಗುಟ ತುಸ್ಕೋದಕ್ಕೆ ಬರಬೇಡಿ. ನಿಮ್ಮಂತ ಅಣ್ಣಂದಿರೋ ಪ್ರಪಂಚದಲ್ಲಿ ಬೇಕಾಗ್ತಾ ಇದಾರೆ. ತಂಗಿ ತಲೆ ಎತ್ತವ್ರು ಈ ರೇಷ್ಮೆ ಸೀರೆ ಕೊಟ್ಟು ಆಸ್ತಿನ ಕಬಳಿಸೋರು. ಇಲ್ಲಿ ಹಾಗಾಗಬಾರ್ದು ನಾನು ಬಂದಿದ್ದೀನಿ. ಈಗಿಂದೀಗಲೇ ಅವ್ರ ಪಾಲ್ ಅವ್ರ ಕೊಟ್ಬಿಟ್ರೆ ಖರ್ಚು ಇಲ್ಲದೆ ಕೆಲಸ ಆಗುತ್ತೆ. ಇಲ್ಲ ಅಂದ್ರೆ ನಿಮ್ ದುಡ್ಡಲ್ಲಿ ನಾನು ಕೇಸ್ ಗೆಲ್ಲಬೇಕಾಗತ್ತೆ. ನೋಡಿ, ಇದೇ ಗುಡ್ಡ, ಆ ಕಡೆನೂ ಗುಡ್ಡ, ಈ ಕಡೆನೂ ಗುಡ್ಡ. ಸಿಟಿಗೆ ಹತ್ರ ಅನ್ಕೊಂಡ್ರೆ ಹತ್ರ, ದೂರ ಅನ್ಕೊಂಡ್ರೆ ದೂರ. ನಿಮಗೆ ಸೈಟ್ ಎಲ್ಲಿ ಬೇಕೇಳಿ, ಅದನ್ನ ನಿಮ್ ಹೆಸರಿಗೆ ಮಾಡ್ಕೊಟ್ಬಿಡ್ತೀನಿ. ಹೇಗೂ ಇಲ್ಲಿ ಮರ ಇದೆ ಅಲ್ವಾ, ನನ್ನ ತಂಗಿ ಹೆಸರಿಗೆ ಇಲ್ಲೇ ಇಲ್ಲೇ ಒಂದು ಸೈಟ್ ಮಾಡ್ಕೊಟ್ಬಿಡ. ಇಲ್ಲೇ ಯಾಕೆ ಬೇಕು? ಅದು ನನ್ನ ತಂಗಿ ಇದ್ದಾಳಲ್ಲ, ತಾನು ಹುಟ್ಟೋ ಮಗನ, ಅದೇನೋ ಮರಕ್ಕೆ ಜೋಳಿಗೆ ಕಟ್ಬಿಟ್ಟು ತೂಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಾಳೆ. ಹಾಗಾಗಿ ಇಲ್ಲೇ ಸೈಟ್ ಮಾಡ್ಕೊಡ. ಆಯ್ತು, ಮೊದಲು ತಗೊಳ್ರಿ, ಆಮೇಲೆ ನಿಮ್ ತಂಗಿ ಈ ಮರಕ್ಕೆ ಜೋಳಿಗೆ ಕಟ್ಟಿ ಮಗುನಾರ ತುಕ್ಕಲಿ, ಓತಿ ಮರಿಯೋ ತುಕ್ಕ. ಸರ್, ಡಾಕ್ಟರ್ ರಿಪೋರ್ಟ್ ಕೊಟ್ಟಿದೆ ತೋರಿ. ಇರೆ ಖುಷಿ ಸುದ್ದಿ ಚೆನ್ನಿಗೆ. ₹10 ಇದೆ ಕಣ, ಚಾಮರಾಜಪೇಟೆಯಲ್ಲಿ ತುಪ್ಪದ ಮೈ ತುಪ್ಪ ಸಿಗುತ್ತೆ, ಖುಷಿಯಿಂದ ತಿನ್ಕೊಂಡು ಹೋಗ. ಹಂಡ್ರೆಡ್ ಕೊಡ್ತೀರ ಅಂತೇಳಿ ಸರ್, ₹10 ಕೊಡ್ತೀರಾ? ಏ ಹೋಗ, ನೀನು ಹೋಗ. ಮಾತ್ರ ವರ್ಷದ ಅಂಗಮ್ಮನವರೇ ಬನ್ರಿ ಇಲ್ಲಿ. ನಮ್ಮ ದೇವರು ಕೊಟ್ಟ ತಂಗಿ ಮತ್ತ ತಾಯಿ ಆಗ್ತಾ ಇದ್ದಾಳೆ ಅನ್ನೋ ವಿಷಯನ ಅವಳು ಯಾರು ಹೇಳಿದ್ದು? ನಾನೇ ನಾನು ನೋಡ್ತಾ ಇದ್ದೆ. ರೆಡಿ ಮುನ್ನ ಬಾಯಿ MBBS ಇವರು. ಇದೇನೋ ತಿನ್ನಬಾರ್ದಂತ ತಿಂದ್ಬಿಟ್ಟು ಹೊಟ್ಟೆನಲ್ಲಿ ಗುಡುಗುಡು ಶುರುವಾಗಿದೆ, ಅಂತದ್ದೇನು ಇಲ್ಲ, ಎಲ್ಲ ನಾರ್ಮಲ್, ಖುಷಿ ಪಡಬೇಡಿ ಅಂತ ಡಾಕ್ಟರ್ ರಿಪೋರ್ಟ್ ಹೇಳ್ತಾ ಇದೆ. ಇಲ್ಲ 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 ಅಂತ ರಿಪೋರ್ಟ್ ಹೇಳ್ತಾ ಇದೆಯಲ್ಲಮ್ಮ. ಸ್ವಾಮೀಜಿ ಕೊಟ್ಟ ಆಪಲ್ ಕೆಲಸ ಮಾಡಿಲ್ಲ. ಏನದು ಆಪಲ್? ಅವತ್ತು ಸ್ವಾಮಿ ಒಬ್ರು ಬಂದಿದ್ರು, ಅವ್ರು ಒಂದು ಆಪಲ್ ಕೊಟ್ಟು ಇನ್ನಮ್ಮ ನಿನ್ಗೆ ಮಗು ಆಗುತ್ತೆ ಅಂತ ಹೇಳಿದ್ರು. ಸ್ವಾಮಿಗಳೇ, ನನ್ಗೆ ಯಾಕೆ ಮೋಸ ಮಾಡಿದ್ರಿ? ನಾನು ಕೊಟ್ಟ ಹಣ್ಣನ್ನು ನೀನು ತಿನ್ನಲಿಲ್ಲ, ಅದು ಪರರ ಪಾಲಾಯಿತು, ಅದು ಹೇಗೆ ಎಂದು ನೀನೇ ನೋಡು. ಚಂಪ,